ಓಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಕಲಬುರಗಿ ಪೊಲೀಸ್ ಆಯುಕ್ತರಾದ ರವಿಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯುವತಿ ನಮಗೆ ಲಿಖಿತ ದೂರನ್ನು ನೀಡಿಲ್ಲ, ಐಎಎಸ್ ಅಧಿಕಾರಿ ಸ್ನೇಹಲ್ ಲೋಖಂಡೆ ಅವರು ದೂರನ್ನು ಕೊಟ್ಟಿದ್ದಾರೆ. ಯುವತಿ ಆಕೆಯ ತಂದೆ ತಾಯಿ ನಮ್ಮನ್ನು ಭೇಟಿಯಾಗಿದ್ದು ನಿಜ, ಆದರೆ ಘಟನೆ ದೆಹಲಿಯಲ್ಲಿ ಆಗಿದೆ ಎನ್ನಲಾಗಿರುವ ಕಾರಣ ದೆಹಲಿಯಲ್ಲಿ ದೂರು ನೀಡಬಹುದು ಅಂತ ಹೇಳಿದ್ದೇವೆ ಅಂತ ಪಬ್ಲಿಕ್ ಟಿವಿಗೆ ಕಲಬುರಗಿ ಪೊಲೀಸ್ ಆಯುಕ್ತ ರವಿಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರಾಗಿರುವಂತಹ ಐಎಎಸ್ ಅಧಿಕಾರಿ ಸ್ನೇಹಲ್ ಲೋಖಂಡೆ ವಿರುದ್ಧ ಯುವತಿ ವಂಚನೆಯ ಒಂದು ಆರೋಪವನ್ನು ಮಾಡಿ ಟ್ವೀಟ್ನಲ್ಲಿ ಈಗಾಗಲೇ ಆಕೆ ಪಿಎಂ ಹಿಡಿದು ಕರ್ನಾಟಕದ ಸಿಎಂ ವರೆಗೂ ಕೂಡ ಈಗ ದೂರು ಕೊಟ್ಟಿದ್ದಾಳೆ. ಕಳೆದ ಒಂದು ವಾರದ ಹಿಂದೆ ಕಲಬುರಗಿಯ ಪೊಲೀಸ್ ಕಮಿಷನರ್ ಅವ್ರಿಗೂ ಕೂಡ ಭೇಟಿಯಾಗಿರೋದಾಗಿ ಯುವತಿ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಸೊ ಇದ್ರ ಬಗ್ಗೆ ಮಾತಾಡೋಕ್ಕೆ ಕಲಬುರಗಿ ಪೊಲೀಸ್ ಆಯುಕ್ತರಾದಂತಹ ರವಿಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ ಯುವತಿ ನಿಮಗೆ ಯಾವಾಗ ಭೇಟಿಯಾಗಿದ್ದು, ಏನಂತ ದೂರು ಕೊಡಕ್ಕೆ ಬಂದಿರೋ ಸರ್? ಎರಡು ಮೂರು ದಿನದಿಂದ ಯುವತಿ ತಮ್ಮ ಪೋಷಕರ ಜೊತೆ ಬಂದು ನಮಗೆ ಭೇಟಿ ಮಾಡಿದ್ರು. ಅವರು ಇವರು ದೆಹಲಿನಲ್ಲಿ ನಮ್ಮ ಕಮಿಷನರ್ ಅವರು ಪರಿಚಯ ಇದ್ದಾರೆ, ಮತ್ತು ಅವರು ಆ ಸಂದರ್ಭದಲ್ಲಿ ನಮಗೆ ಮದುವೆ ಆಗ್ತೀವಿ ಅಂತ ಹೇಳಿದರು. ಈಗ ಆಗ್ತಾ ಇಲ್ಲ ಅಂತ ಹೇಳಿ ನಮಗೆ ತಿಳಿಸಿದರು. ನಾವು ಈ ಬಗ್ಗೆ ನೀವು ಯಾವುದೇ ರೀತಿಯ ಕಾನೂನಿನ ಕ್ರಮ ಆಗಬೇಕು ಆದರೂ ಅಥವಾ ದೂರು ದಾಖಲಿಸಬೇಕಾದರೂ ಅದನ್ನು ನೀವು ದೆಹಲಿಗೆ ಮಾಡ್ಬೋದು ಅಂತ ಅವರಿಗೆ ಮನವರಿಕೆ ಮಾಡಿ ಅವರಿಗೆ ಕಳಿಸಿದ್ದೀವಿ. ಸರ್, ಪ್ರಮುಖವಾಗಿ ಯುವತಿ ಪೋಷಕರು ಕೂಡ ಅವ್ರ ಜೊತೆ ಬಂದಿದ್ದರು ಅಂತ ಹೇಳಿದ್ರಿ, ಅವರ ಒಂದು ದೂರಲ್ಲಿ ಏನಿತ್ತು ಸರ್ ಪ್ರಮುಖ? ಅಲ್ಲ, ಅವರು ಇದನ್ನೇ ಹೇಳಿದ್ರು. ಈಗ ನಮಗೆ ಹಿಂದೆ ಎರಡು ಮೂರು ಸಲ ಭೇಟಿ ಮಾಡಿದ್ರು ದೆಹಲಿನಲ್ಲಿ, ಅಲ್ಲಿಂದ ಪರಿಚಯ ಇದ್ದಾರೆ. ಸೊ ಈಗ ಈ ಥರ ಮಾಡ್ತಾ ಇದ್ದಾರೆ ಅಂತ ಅಷ್ಟೇ. ದೂರು ತೆಗೆದುಕೊಂಡು ಬಂದಂತಹ ನೊಂದ ಯುವತಿಗೆ ನೀವು ಯಾವ ರೀತಿಯಾದಂತಹ ಒಂದು ಸಜೆಷನ್ಸ್ ಕೊಟ್ಟಿದ್ದೀರಾ? ನಾವು ಅವರಿಗೆ ನೀವು ದೆಹಲಿಯಲ್ಲಿ ಹೋಗಿ ಯಾವುದೇ ರೀತಿಯಾದಂತಹ ಒಂದು ಕಾನೂನಿನ ಪ್ರಕಾರ ಕ್ರಮ ವಹಿಸ್ಬೋದು ಅಂತ ಅವರಿಗೆ ಕೊಟ್ಟು ಹೇಳಿ ಕಳಿಸಿದ್ದೀವಿ. ಓಕೆ, ಈ ಬಗ್ಗೆ ಸ್ನೇಹಲ್ ಲೋಖಂಡೆ ಅವರು ಕೂಡ ನಮ್ಗೆ ತಮ್ಮನ್ನೇನಾದರೂ ಸಂಪರ್ಕ ಮಾಡಿದ್ರೆ ಸರ್, ಈ ಯುವತಿಯ ಒಂದು ದೂರಿನ ಬಗ್ಗೆ ಏನಂತ ಹೇಳಿದ್ರು ಸರ್? ಸ್ನೇಹಲ್ ಅವರು ನಮಗೆ ನಿನ್ನೆ ಸಂಜೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಟ್ವಿಟರ್ನಲ್ಲಿ ಯಾರೋ ಒಬ್ಬರು ನಮಗೆ ಡಿಫೇಮೆಟ್ರಿ ಪೋಸ್ಟ್ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಲಿಖಿತವಾದಂಥ ದೂರನ್ನು ಕೊಟ್ಟಿದ್ದಾರೆ. ಅದು ನಮ್ಮ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಕಮಿಷನರ್ ಅವರ ಮಾತು, ನೋಡೋಣ ಏನು ಕ್ರಮಗಳನ್ನು ಕೈಗೊಳ್ತಾರೆ ಅಂತ.